ಹಾಯ್ ಅವ್ರಿ ಕರ್ನಾಟಕ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಸೂಚನೆಯನ್ನು ಕೂಡ ಕೊಟ್ಟಿದೆ ಇನ್ ಇನ್ನು ಮುಂದೆ ಐದು ಎಂಟನೇ ತರಗತಿಗೆ ವಾರ್ಷಿಕ ಪರೀಕ್ಷೆ ಇರ್ತಾಯಿದೆ ಇಲ್ಲಿ ಪರೀಕ್ಷೆ ಮೌಲ್ಯಮಾಪನ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ ಪರೀಕ್ಷೆ ನಿರ್ವಹಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಂಬತ್ತರಿಂದ ಹದಿನೇಳು ಐದು ಮತ್ತು ಎಂಟನೇ ತರಗತಿಗೆ ಮೌಲ್ಯಮಾಪನ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರೊಳಗೆ ಮೌಲ್ಯಮಾಪನ ಆಗಬೇಕು ನಿಮ್ಮದು ಫಲಿತಾಂಶ ಬಂದ್ಬಿಟ್ಟು ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಐದರೊಳಗೆ ಫಲಿತಾಂಶ ಆಗಬೇಕು ಪ್ರಕಟಣೆ ಏಪ್ರಿಲ್ ಒಳಗೆ ನಿಮಗೆ ಆಗಬೇಕು ಇಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಈ ರೀತಿ ಮಾಡ್ತಾ ಇದ್ದಾರೆ ಖಾಸಗಿ ಸ್ಕೂಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದಾರೆ ಈ ವರ್ಷ ಸರ್ಕಾರದ ವತಿಯಿಂದನೆ ಮಾಡೋ ಕಾರಣ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಫೇಲ್ ಮಾಡೋಂಗಿಲ್ಲ ಅಂತ ಹೇಳಿ ಅಧಿಕೃತವಾಗಿ ಆದೇಶ ಕೊಟ್ಟಿದ್ದಾರೆ ನಿಮಗೆ ಸೇಮ್ ಪಬ್ಲಿಕ್ ಪರೀಕ್ಷೆ ಅದರಲ್ಲಿ ಇರುತ್ತೆ ಸೇಮ್ ಕ್ವಶನ್ಸ್ ಕೂಡ ಪ್ರಿಪೇರ್ ಮಾಡ್ತಾರೆ ಆನ್ಸರ್ ಮಾಡ್ತಾರೆ ನಂತರ ರಿಸಲ್ಟ್ ಕೂಡ ಪ್ರಕಟ ಮಾಡ್ತಾರೆ ಇಲ್ಲಿ ಪಾಸು ಫೇಲ್ ಏನಿಲ್ಲ ವಿದ್ಯಾರ್ಥಿಗಳು ಫೇಲ್ ಆದರೂ ಕೂಡ ಫೇಲ್ ಮಾಡೋದಿಲ್ಲ ಪಾಸ್ ಆಗ್ತಾರೆ ಬಟ್ ಶಿಕ್ಷಣನ ಗುಣಮಟ್ಟ ಹೆಚ್ಚಿಸಲು ಈ ರೀತಿ ಮಾಡ್ತಿದ್ದಾರೆ ಇಲ್ಲಿ ಎರಡು ಗಂಟೆ ಪರೀಕ್ಷೆ ಅಂತ ಮೆಷನ್ ಮಾಡಿದ್ದಾರೆ ಐದು ಮೂವತ್ತೆಂಟೆ ತರಗತಿ ಐವತ್ತು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಐವತ್ತು ಅಂಕಗಳಲ್ಲಿ ನಲವತ್ತು ಅಂಕಗಳು ಲಿಖಿತ ಪರೀಕ್ಷೆ ಆಗಿರುತ್ತೆ ಹತ್ತು ಬಂದ್ಬಿಟ್ಟು ಮೌಖಿಕ ಪರೀಕ್ಷೆ ಆಗಿರುತ್ತೆ ಅಂತ ಹೇಳಿದ್ದಾರೆ ಐದನೇ ತರಗತಿ ಉತ್ತರ ಪತ್ರಿಕೆ ಅದು ಆಯಾ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾರೆ ಎಂಟನೇ ತರಗತಿ ಪ್ರತಿ ಬ್ಲ್ಯಾಕ್ನಲ್ಲಿ ಒಂದು ಶಾಲೆಯನ್ನು ಗುರುತಿಸಿ ಅಲ್ಲಿ ನಿಮಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಇಲಾಖೆ ಆಯುಕ್ತರು ಮಾಡಬೇಕು ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇದು ಇವತ್ತಿನ ಇಂಪಾರ್ಟೆಂಟ್ಸ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ